ಸರ್, ಈ ಸಂದರ್ಭದಲ್ಲಿ ಇದು ಒಂದು ಮೋದಿ ಕೇಂದ್ರಿತ ಚುನಾವಣೆ ಆಯ್ತಾ? ಎಲ್ಲ ಭಾರತೀಯ ಜನತಾ ಪಕ್ಷದ ಕ್ಯಾಂಪೇನ್ ಮೋದಿ ಸೆಂಟ್ರಿಕ್ಕೇ ಇರ್ತದೆ. ಅದರಿಂದ ಇದೇನು ವಸ್ತೇನಲ್ಲ, ಯಾವುದೇ ರಾಜ್ಯದಲ್ಲಿರಲಿ ಕೇಂದ್ರದಲ್ಲಿರಲಿ, ವಿ ಹ್ಯಾವ್ ಗಾಟ್ ಅ ಇಂಟರ್ನ್ಯಾಷನಲ್ ಫೇಮ್ ಟಾಲೆಸ್ಟ್ ಲೀಡರ್. ಸೊ ಅವರು ಬಂದು ಕ್ಯಾಂಪೇನ್ ಮಾಡಿದಾಗ ಎಂಟೈರ್ ಅಟೆನ್ಷನ್ನು ಅವ್ರ ಮೇಲೆ ಹೋಗ್ತದೆ, ಸೆಂಟ್ರಿಕ್ ಇದೆ, ಆ್ಯಂಡ್ ವೈ ನಾಟ್, ಯಾಕಾಗಬಾರ್ದು, ಅವ್ರು ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಈ ದೇಶದ ನಾಯಕರು, ನಮ್ಮ ಪಕ್ಷದ ನಾಯಕರು. ಅದರಿಂದ ಮೋದಿ ಸೆಂಟ್ರಿಕ್ ಇದ್ದೇ ಇರ್ತದೆ. ಮತ್ತು ರಾಜ್ಯ ಬಿ ಜೆ ಪಿ ಘಟಕಕ್ಕೆ ಇದರ ಅವಶ್ಯಕತೆ ಕೂಡ ಇದೆ ಸರ್, ಟು ಮೇಕ್ ದಿಸ್ ಮೋದಿ ಸೆಂಟ್ರಿಕ್? ಸಿ, ಒಂದು ಒಂದು ಚುನಾವಣೆ ಗೆಲ್ಲಬೇಕಾದ್ರೆ ಎಲ್ಲ ಶಕ್ತಿಗಳನ್ನು, ಎಲ್ಲ ಸ್ಟ್ರೆಂಗ್ತನ್ನು ಉಪಯೋಗ ಮಾಡ್ಕೋಬೇಕು. ಮೋದಿ ಈಸ್ ಎ ಗ್ರೇಟೆಸ್ಟ್ ಸ್ಟ್ರೆಂಗ್ತ್. ಸೊ ಒಂದು ಪೊಲಿಟಿಕಲ್ ಪಾರ್ಟಿ, ನಾವು ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಆಯ್ತು ಸರ್, ನಿಮ್ಮ ರಾಜಕೀಯ ವಿರೋಧಿಗಳು ಏನು ಹೇಳ್ತಾರೆ ಅಂದರೆ, ರಾಜ್ಯ ಘಟಕದ ಬಿ ಜೆ ಪಿ ಹತ್ರ, ಬಿ ಜೆ ಪಿ ಸರ್ಕಾರದ ಹತ್ರ ತಮ್ಮದೇ ಅಂತ ತೋರಿಸ್ಕೊಳ್ಳಿಕ್ಕೆ ಏನೂ ಇಲ್ಲ, ಹಾಗಾಗಿ ನ್ಯಾಷನಲ್ ಲೀಡರ್ಸು ಪ್ರಧಾನಮಂತ್ರಿನ ಕರ್ಕೊಂಡ್ಬಂದು ಕ್ಯಾಂಪೇನ್ ಮಾಡಿ. ಕಳೆದ ಒಂದೂವರೆ ವರ್ಷ ನಮ್ಮ ಹತ್ರ ಏನಿದೆ ಅನ್ನೋದನ್ನ ಜನತೆಗೆ ಮುಟ್ಟಿಸಿದ್ದೇವೆ. ನಾವು ಕಾಂಗ್ರೆಸ್ನವ್ರಿಗೆ ಅದೆಲ್ಲ ಕಾಣಲ್ಲ. ನಾವು ಕೋವಿಡ್ ಹ್ಯಾಂಡಲ್ ಮಾಡೋ ರೀತಿ, ಫ್ಲಡ್ ಹ್ಯಾಂಡಲ್ ಮಾಡೋ ರೀತಿ, ಎಕನಾಮಿ ಬ್ಯಾಕ್ ತಂದಿರುವ ರೀತಿ, ಹೊಸ ಕಾರ್ಯಕ್ರಮಗಳು ಕೊಟ್ಟಿರುವ ರೀತಿ ಮತ್ತು ನಮ್ಮ ಸಾಮಾಜಿಕವಾಗಿರುವಂಥ ರಿಸರ್ವೇಷನ್ ನಿರ್ಣಯ ಕಾಂಗ್ರೆಸ್ನ ಅಲ್ಲಾಡಿಸ್ಬಿಟ್ಟಿದೆ. ಅವ್ರು ಹೋಗ್ಬೇಕು ಅಲ್ಲಾಡ್ಬಿಟ್ಟಿದೆ. ಅದಕ್ಕಾಗಿ ಮೋದಿ, ಇನ್ನೊಂದು ಎರಡನೇ ಕಡೆ ಮೋದಿ ಭಯ, ಮೋದಿ ಬಂದರೆ ವೋಟ್ ಸ್ವೇ ಆಗಿಬಿಡುತ್ತೆ ಅವ್ರ ಕಡೆ ಅನ್ನುವಂಥ ಭಯದಿಂದ ಹತಾಶರಾಗಿ ಇಂಥವೆಲ್ಲ ಮಾತಾಡ್ತಾರೆ. ಸರ್, ನಿಮ್ಮ ಪದಗಳಲ್ಲೇ ಹೇಳಬೇಕಂದ್ರೆ, ಜೇನುಗೂಡಿಗೆ ಕೈ ಹಾಕಿದ್ರಿ ಸರ್ ನೀವು, ಇಂಟರ್ನಲ್ ರಿಸರ್ವೇಷನ್ ಮತ್ತು ಮೀಸಲಾತಿ ಹೆಚ್ಚಳ ಟು ಬಿ ವಿಷಯದಲ್ಲಿ ಒಂದೊಂದಾಗೆ ಮಾತಾಡೋಣ ಸರ್. ಇದು ನೋಡಲಿಕ್ಕೆ ಸಿಂಪಲ್ ಆಗಿ ಕಂಡ್ರೂ ಇದರ ಪರಿಣಾಮಗಳು ಬಹಳ ವಿಪರೀತ ಇದೆ ಸರ್. ಸಾಧಾರಣ ನಿಮ್ಮನ್ನ ಇಷ್ಟು ವರ್ಷದಿಂದ ನೋಡಿರೋದ್ರಿಂದ ಕೆಲವರು ಹೇಳ್ತಾರೆ ಸರ್, ಬಸವರಾಜ ಬೊಮ್ಮಾಯಿ ಅವರು ಅಗ್ರೆಸಿವ್ ಇಲ್ಲ ಅಂತ. ಸರ್, ಈ ಡಿಸಿಷನ್ಗಳಲ್ಲಿ ಕಾಣ್ತಿರುವಂತ ಅಗ್ರೆಷನ್ ಬಹುಶಃ ಬೇರೆ ಎಲ್ಲೂ ಕಾಣ್ತಿಲ್ಲ ಅಂತ. ಹೌ ಡು ಯು ರಿಪ್ಲೈ ಟು ದಟ್ ಸರ್? ನಿಮ್ಮ ಲೀಡರ್ಶಿಪ್ನ ಅಗ್ರೆಷನ್ ಅಳಿಯೋದಾದ್ರೆ ಈ ನಿರ್ಧಾರಗಳ ಮೂಲಕ ಯಾಕೆ ಅಳಿಬೇಕು ಅಂತ ಸರ್? ಇಲ್ಲ ನೋಡಿ, ಇದರ ಹಿಂದೆ ನಾನು 30 ವರ್ಷದ ರಾಜಕಾರಣದಲ್ಲಿ ಎಸ್ ಸಿ ಎಸ್ ಟಿ ಜನಾಂಗವನ್ನು ಹತ್ತಿರದಿಂದ ನೋಡಿದ್ದೇನೆ. ಅವರ ಲಿವಿಂಗ್ ಸ್ಟ್ಯಾಂಡರ್ಡ್ಸು ನಾವು ಇಂಪ್ರೂವ್ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಸಮಾಜದಲ್ಲಿ ಅವರಿಗೆ ಗೌರವ ಸಿಗುವಂಥದ್ದು ಈ ಒಂದು ಶಿಕ್ಷಣ ಮತ್ತು ಉದ್ಯೋಗದಿಂದ. ಹೀಗಾಗಿ ಅವ್ರ ಜನಸಂಖ್ಯೆ ಹೆಚ್ಚಾದರೂ ಕೂಡ ಅವರಿಗೆ ನ್ಯಾಯ ಸಿಕ್ಕಿರಲಿಲ್ಲ. ಇದು ನನ್ನ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಕಾಡ್ತಾ ಇತ್ತು ಮತ್ತು ಮಾಡಬೇಕನ್ನುವಂಥ ಒಂದು ಅಚಲವಾದಂಥ ಒಂದು ಬದ್ಧತೆ ಇತ್ತು. ಅವಕಾಶ ಸಿಕ್ತು. ಕಾನೂನು ತಜ್ಞರ ಜೊತೆಗೆ ನಿರಂತರವಾಗಿ 1 ವರ್ಷ ಚರ್ಚೆ ಮಾಡಿ ಭಾಳ ವಿಚಾರ ಮಾಡಿ ಮಾಡಿರುವಂಥದ್ದು, ಮತ್ತು ಇದ್ರ ಮುಂದೆ ಏನಾಗ್ತದೆ ಅನ್ನೋದನ್ನು ಕೂಡ ಚಿಂತನೆಯನ್ನು ಮಾಡಿ, ಈಗ ಉದಾಹರಣೆಗೆ ಎಸ್ ಸಿ ಎಸ್ ಟಿ ಹೆಚ್ಚು ಮಾಡಿದ್ವಿ, ಆದರೆ ನಾಗಮೋಹನ್ ದಾಸ್ ರಿಪೋರ್ಟ್ ಇತ್ತು. ಅದಾದಮೇಲೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಬಗ್ಗೆ ಆಡಿ ರಿಪೋರ್ಟನ್ನು ತೊಗೊಂಡ್ವಿ. ಎರಡನ್ನೂ ಇಟ್ಟುಕೊಂಡು ಅಪೋಸಿಷನ್ ಲೀಡರ್ಸು ಎಲ್ಲರ ಜೊತೆಗೂ ಚರ್ಚೆ ಮಾಡಿ ವಿಶ್ವಾಸ ತೊಗೊಂಡು ಆರ್ಡಿನೆನ್ಸ್ ಮಾಡಿದ್ವಿ ಮೊದಲು. ಆಮೇಲೆ ಲೆಜಿಸ್ಲೇಷನ್ ಮಾಡಿದ್ವಿ, ಡಿಸೆಂಬರ್ ತಿಂಗಳಲ್ಲಿ ಲೆಜಿಸ್ಲೇಷನ್ ಮಾಡಿದ್ವಿ, ಆಮೇಲೆ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದೀವಿ. ಸೊ ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ಆಗಬೇಕನ್ನುವಂಥ ಬದ್ಧತೆಯಿಂದ ಈ ದಿಟ್ಟ ನಿಲುವನ್ನು ತೊಗೊಂಡ್ವಿ. ಪೊಲಿಟಿಕಲಿ ಹೇಳಬೇಕಾದ್ರೆ ಇದು ಅಗ್ರೆಸಿವ್ ಅಥವಾ ದಿಟ್ಟ ನಿಲುವು ಅನ್ನುವಂಥದ್ದು ನೋಡಿ, ಯಾವ ವಿಚಾರವನ್ನು ಕಾಂಗ್ರೆಸ್ನವರು ಮುಟ್ಟಕ್ಕೆ ಯಾಕೆ ಹೋಗಿರಲಿಲ್ಲ ಅಂದರೆ, ಅವರಿಗೆ ಸ್ಟೇಟಸ್ ಕ್ವೆಸ್ಟ್ ಪಾರ್ಟಿ ನಂಬರ್ 1, ಎರಡನೇದಾಗಿ ಅವರ ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಿದ್ದಾರೆ. ಅವರು ಉದ್ಧಾರ ಮಾಡಬೇಕು, ಎಸ್ ಸಿ ಎಸ್ ಟಿ ಉದ್ಧಾರ ಮಾಡಬೇಕು, ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಿದ್ದಾರೆ. ಹೀಗಾಗಿ ಇದೆಲ್ಲವೂ ಕೂಡ ಗೊತ್ತಿದ್ದರೂ ಕೂಡ ಆ ಸಾಹಸ ಮಾಡಿರಲಿಲ್ಲ. ಬದಲಾವಣೆಯನ್ನು ತರಬೇಕು, ಇವತ್ತು ಈ ರಿಸರ್ವೇಷನ್ ಮೊದಲು ಇರಲಿಲ್ಲ, ರಿಸರ್ವೇಷನ್ ಬಂತು, ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಇರಲಿಲ್ಲ, ವಿ ಪಿ ಸಿಂಗ್ ಅವರು ತಂದರು. ಸೊ ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ದಿಟ್ಟ ನಿರ್ಧಾರ ತೊಗೊಂಡಾಗಲೇ ಮುಂದಿನ ಅದು ಬದಲಾವಣೆಗೆ ಆದಿಯಾಗುತ್ತೆ. ಆ ಬದಲಾವಣೆ ಮಾಡುವಂಥ ಒಂದು ಇಚ್ಛಾಶಕ್ತಿ, ರಾಜಕೀಯ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಸಾಧ್ಯ. ಕಾಂಗ್ರೆಸ್ಸು ಯಥಾಸ್ಥಿತಿ ಕಾಪಾಡುವಂಥ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡುವಂಥ, ತುಷ್ಟೀಕರಣ ಮಾಡುವಂಥ ಒಂದು ಪಾರ್ಟಿ. ಬದಲಾವಣೆಗೆ ಯಾವತ್ತೂ ಕೂಡ ಅವ್ರ ಮುಂದಾಗಿಲ್ಲ. ಹೀಗಾಗಿ ಅವ್ರಿಗೆ ಗೊತ್ತಿರಲಿಲ್ಲ ಹಿಂಗೇ ನಡೀತಿದೆ ಅಂತ. ಈ ಸಮುದಾಯವನ್ನು 5 ವರ್ಷ ಬಾವಿಗೆ ಹಾಕೋದು, ಓಟ್ ಬಂದಾಗ ಹಗ್ಗ ಕೊಟ್ಟು ಮೇಲೆ ತರೋದು, ಓಟ್ ಹಾಕ್ಸ್ಕೊಳ್ಳೋದು, ಮತ್ತು ಬೇಗ ಅವ್ರಿಗೆ ಗೊತ್ತಿರಲಿಲ್ಲ ಮುಂದೊಬ್ಬ ಬಸವರಾಜ ಬೊಮ್ಮಾಯಿ ಅಂತ ಒಬ್ಬ ಮುಖ್ಯಮಂತ್ರಿ ಬರ್ತಾರೆ, ಈ ಥರ ನಿರ್ಣಯ ತೊಗೊಳ್ತಾರೆ ಅಂತ. ಈಗ ಗಲ್ಲಿಬಿಲಿ ಆಗಿದ್ದಾರೆ. ಈಗೇನು ಅವ್ರು ಬಾವಿಂದ ಹೊರಗಡೆ ಬಂದಿದ್ದಾರೆ ಎಸ್ ಸಿ ಎಷ್ಟು ಜನ, ಈಗ ಇವ್ರನ್ನ ಬಾವಿ ಹಾಕೋಕ್ಕೆ ತಯಾರಾಗಿದ್ದಾರೆ.